भक्त्या स्तुत्या विरक्त्या भजदमलजनौन्नत्य भूत्यर्पकाय क्षित्याम् अत्यल्पभृत्येष्वपि कुजनकृत उद्धत्य भूत्याजकाय कर्त्रे धर्त्रे तहर्त्रे हयमुखहरये मुत्रपात्रे नमस्ते तस्मै कस्मै चिदस्मन्मनसि धृतकता विस्मृतौ स्मारकाय हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् करोतु मम कल्याणं हरिर्हयमुखाभिधः गुरुश्च मध्वनामा मे वरदोस्तु निरन्तरं तपोविद्याविरक्त्यादिसद्गुणौ घाकारानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन्नुमः विश्वप्रियो रक्षतु विद्याधीश यतीशोऽसौ पातु मां जीवनप्रदः श्रीगुरुभ्यो नमः. ಶೋಭಾನವೆನ್ನೀರೆ ಸುರರುಳು ಸುಭಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ, ಶೋಭಾನೆ ಶ್ರೀ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅಭಿವಂದನೆಗಳನ್ನು ತಿಳಿಸುತ್ತಾ, ಈ ಲಕ್ಷ್ಮೀ ಶೋಭಾನೆಯಲ್ಲಿ ಶ್ರೀಕೃಷ್ಣ ಅಂತ ಎಂಬ ವಿಷಯದ ಬಗ್ಗೆ ಮತ್ತಷ್ಟು ಚಿಂತನೆಗಳನ್ನು ಗುರುಗಳ ಕೃಪೆಯಿಂದ ಎಲ್ಲರೂ ಸೇರಿ ಮಾಡೋಣ. ಕೃಷ್ಣನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ದೋಷಗಳು ಇಲ್ಲ ಎಂಬುದನ್ನು, ಒಂದು ದೋಷ ಅಂದರೆ ಹಸಿ ತೃಷೆ ಯಾವುದು ಇಲ್ಲ, ಜನ್ಮ ಲಯ ಅಂತ ನಿನ್ನೆ ದಿವಸ ನೋಡಿದ್ದೇವೆ. ಒಂದು ವೇಳೆ ಹಸಿ ತೃಷೆ ಇದೆ, ಪ್ರಲಯ ಕಾಲದಲ್ಲಿ ಭಗವಂತ ಸೃಷ್ಟಿ ಮಾಡಿಕೊಳ್ಳುವುದಿಲ್ಲ, ಜನ್ಮ ಅಂದರೆ ಸೃಷ್ಟಿಕಾಲದಲ್ಲಿ ಅವನು ಅದರ ಬಗ್ಗೆ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಳ್ತಾನೆ ಹೇಗೆ ಅಂತ ಹೇಳಿದರೆ, ಅನೇಕ ಋಷಿಗಳಿದ್ದಾರೆ, ಅವರು ಯಜ್ಞಯಾಗಗಳನ್ನು ಮಾಡ್ತಾರೆ, ತನ್ಮೂಲಕ ಬರುವಂಥ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ಹೊಟ್ಟೆ ತುಂಬಿಕೊಳ್ತದೆ. ನಂತರ ಭಕ್ತಿಯೋಗಿಗಳು ಅಂತಿರ್ತಾರೆ, ಪೂಜೆ ಮಾಡುವಂಥವರು, ಆ ಭಕ್ತಿಯೋಗಿಗಳು ಸಮರ್ಪಣೆ ಮಾಡುವಂಥದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ಅದಾಗುವುದಿಲ್ಲ ಅಂತ ರಾಜರು ಮುಂದಿನ ಪದದಲ್ಲಿ ಅದನ್ನು ಖಂಡನೆ ಮಾಡ್ತಾರೆ. ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳು ಉಂಟೇ? ಮೊದಲನೇ ಪ್ರಶ್ನೆ. ಪ್ರಳಯ ಕಾಲದಲ್ಲಿ, ಒಂದು ವೇಳೆ ಸೃಷ್ಟಿಕಾಲದಲ್ಲಿ ಋಷ್ಯಾದಿಗಳು ಕೊಡುವಂತಹ ಭಕ್ತಿಯೋಗಿಗಳು ಕೊಡುವಂತಹ ಸಮರ್ಪಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳುವುದಾದರೆ, ಈಗ ಪ್ರಳಯದಲ್ಲಿ ಯಾರಿದ್ರು, ಯಾವ ಯೋಗಿಗಳಿರ್ತಾರೆ, ಯಾವ ಋಷಿಗಳಿರ್ತಾರೆ, ಯಾಗ ಎಲ್ಲಿ ಮಾಡ್ತಾರೆ? ಒಂದು ವೇಳೆ ಬೇಡಪ್ಪ ಅವ್ರು ಯಾರೂ ಇಲ್ಲ, ಇಲ್ಲಿ ತಾನೇ ಸೃಷ್ಟಿ ಮಾಡಿಕೊಂಡು ತಾನೇ ಸ್ವಯಂ ಪಾಕಿ ಭಗವಂತ ಅಂತ ಹೇಳುವುದು, ಅವನೇ ಮಾಡಿಕೊಳ್ತಾನೆ ಅಂತ ಅದು ಆಗುವುದಾದರೆ, ಆ ಪ್ರಳಯ ಕಾಲದಲ್ಲಿ ಧನಧಾನ್ಯ ಆಗ ದೊರಕೊಂಬುದೇ ರಾಜರ ಪ್ರಶ್ನೆ. ಪ್ರಳಯ ಕಾಲದಲ್ಲಿ ಎಲ್ಲಿ ನೋಡಿದರೂ ಗಾಢಾಂಧಕಾರ ಇರ್ತದೆ, ತಮಸ್ಸಿರ್ತದೆ, ಮತ್ತು ಎಲ್ಲಿ ನೋಡಿದರೂ ಪ್ರಳಯದ ಜಲ ತುಂಬಿಕೊಂಡಿರ್ತದೆ. ಆ ಸಂದರ್ಭದಲ್ಲಿ ಯೋಗಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಋಷಿಗಳಿರಲಿಕ್ಕೆ ಸಾಧ್ಯ ಇಲ್ಲ, ಬೇಡ ತಾನೇ ಸ್ವಯಂಪಾಕಿಯಾಗಿ ಮಾಡಿಕೊಳ್ತಾನೆ ಅಂತ ಹೇಳುವುದು ಅಂತಾದರೆ, ಆಗ ಧನ ಎಲ್ಲಿ ಬಂತು, ಧಾನ್ಯ ಎಲ್ಲಿಂದ ಬಂತು? ಯಾಕೆ ಎಲ್ಲಿ ಸೃಷ್ಟಿ ಮಾಡುವಂತಹ ಆಗ ಆರಾಮದಲ್ಲಿ ಸೃಷ್ಟಿ ಮಾಡಬಹುದಿತ್ತು ಭಗವಂತ, ಆದರೆ ಮಾಡೋಲ್ಲ, ಇದು ಅವನ ಸಂಕಲ್ಪ. ಹಾಗಾದರೆ ಎಲ್ಲಿಂದ ಬಂತು, ಹೊಟ್ಟೆ ತುಂಬುವುದು ಎಲ್ಲಿಂದ, ಹಸಿ ತೃಷೆ ಉಂಟು ಅಂತಾದರೆ? ಇನ್ನೊಂದು, ಆಗ ಮಳೆ ನೀರೇ ಎಲ್ಲ ಪ್ರಳಯೋದಕ ತುಂಬಿಕೊಂಡಿರುವಾಗ ಪಾಕ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಬೇಕಾದ ಅಗ್ನಿ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಉಂಟು? ಪಾಕ ಮಾಡುವವನ್ನೇ ಮತ್ತಾಗ ಎಲ್ಲಿಹುದು ಅಂತ ವಿಚಾರಿಸಿರೋ ಅಂತ ರಾಜರು. ಯಾರು ಈ ರೀತಿ ಭಗವಂತನಿಗೆ ಹಸಿ ದೃಶ್ಯಾದಿಗಳು ಉಂಟು ಅಂತ ಹೇಳ್ತಾರೆ ಮೂಢರು, ಅವರು ಮನುಷ್ಯರೇ. ಆದ್ದರಿಂದ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಭಗವಂತ ಮನುಷ್ಯನಲ್ಲಿ ಇಟ್ಟಿದ್ದಾನೆ, ಅದು ವಿಚಾರ ಮಾಡುವಿಕೆ, ವಿವೇಚನಾ ಶಕ್ತಿ ಅಂತ ರಾಜರಂತಾರೆ. ಎಂಥ ಮೂರ್ಖನಾದರೂ ಕೂಡ ಆಗಾಗ ವಿಚಾರ ಶಕ್ತಿ ವಿವೇಚನಾ ಶಕ್ತಿ ಕೆಲಸ ಮಾಡ್ತದಲ್ವಾ, ವಿಚಾರಿಸಿ ನೋಡುವ.
ಆಗ ಪ್ರಳಯಕಾಲದಲ್ಲಿ ಎಲ್ಲಿಂದ ಬರ್ತದೆ ಇವೆಲ್ಲ? ಧನಧಾನ್ಯ ಎಲ್ಲಿಂದ ಬರ್ತದೆ? ಯೋಗ್ಯಳು ಬೇಡ, ಇವನೇ ಸ್ವಯಂ ಪಾಕಿ ಅಂತ ಹೇಳೋದಾದರೆ ಧನ ಧಾನ್ಯ ಆದರೂ ಬೇಕಲ್ವ? ಬರೀ ಧಾನ್ಯ ತಿಂತಾನ? ಇಲ್ಲ. ಮತ್ತು ಧಾನ್ಯವನ್ನು ಬೇಯಿಸಲಿಕ್ಕೆ ಬೇಕಾದ, ಪಾಕ ಮಾಡಲಿಕ್ಕೆ ಬೇಕಾದ ಅಗ್ನಿ ಬೇಕಲ್ವ? ಎಲ್ಲಿಂದ ಬರ್ತದೆ? ಆದ್ದರಿಂದ ನಮ್ಮ ಭಗವಂತನಿಗೆ ಸೃಷ್ಟಿಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಆರಾಮವಾಗಿರ್ತಾನೆ, ಯಾವುದೇ ಹಸಿ ದೃಶ್ಯಗಳಿಲ್ಲ, ಯಾರ ಅಗತ್ಯವೂ ಇಲ್ಲ ಅಂತ ಆಗುವುದು ಅಂತಾದರೆ ಅದೇ ಕೃಷ್ಣ ಸೃಷ್ಟಿಕಾಲದಲ್ಲಿ ಇರ್ತಾನೆ. ಆಗ ಯಾಕೆ ಮಾಡೋದಿಲ್ಲ? ಹಾಗೆ ಹಾಗಾದರೆ ಆಗಲೂ ಬೇಕು ಅಂತ ಗ್ಯಾರಂಟಿ ಉಂಟಾ? ಇಲ್ಲ. ಈಗ ಹೇಗಿದ್ದಾನೆ, ಇವನೇ ಅಲ್ಲಿ ಇರುವುದು, ಆದ್ದರಿಂದ ಈಗ ಹೇಗೆ ಬೇಡವೋ ಆಗಲೂ ಬೇಡ. ಅವನಿಗೆ ಹಸಿ ದೃಶ್ಯ ಈಗ ಇಲ್ಲ ಅಂದರೆ ಆಗಲೂ ಇಲ್ಲ ಅಂತ ರಾಜರು ಅದ್ಭುತವಾಗಿ ಯುಕ್ತಿಗಳ ಮೂಲಕ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಪ್ರಾಕೃತ ದೋಷ, ಪ್ರಕೃತಿ ಸಂಬಂಧ ದೋಷಗಳು ಅವನಲ್ಲಿ ಇಲ್ಲ ಅಂತ ತುಂಬ ಚೆನ್ನಾಗಿ ಇದರ ಬಗ್ಗೆ ಮುಂದೆ ಕೂಡ ವರ್ಣನೆ ಮಾಡಲಿಕ್ಕಿದ್ದಾರೆ. ಒಂದು ವೇಳೆ ಅವನು ಸೃಷ್ಟಿ ಮಾಡಲಿಕ್ಕೆ ಸಮರ್ಥ ಹಾಗೆ ಅಂತೇಳಿ ಅಸಮರ್ಥ ಅಂತ ಅಲ್ಲ. ಭಗವಂತ ಸರ್ವಸಮರ್ಥ, ಸ್ವತಂತ್ರವ. ಆದರೂ ಸೃಷ್ಟಿ ಮಾಡಲ್ಲ ಈ ಸಂದರ್ಭದಲ್ಲಿ ಯಾಕೆ ಅಂದರೆ ಅವನದ್ದೊಂದು ಸಂಕಲ್ಪ, ಅವನ ಸಂಕಲ್ಪ. ಭಗವಂತ ಹೇಗೆ ಅಂದರೆ ಅವನು ಮಾಡಿದ ನಿಯಮಗಳು, ಯಾವ ನಿಯಮವನ್ನು ತಾನು ಮೀರುವುದಿಲ್ಲ. ಯದ್ಯಪಿ ತಾನೇ ಮಾಡಿದ ನಿಯಮ ಆದರೂ ಮೀರುವುದಿಲ್ಲ. ಯಾಕೆ? ಇದವನ ಸಂಕಲ್ಪ, ಇದೊಂದು ನಿಯಮ. ನಾನು ಮಾಡಿದ ನಿಯಮಗಳನ್ನು ನಾನು ಮೀರುವುದಿಲ್ಲ, ಇದೊಂದು ನಿಯಮ. ಒಂದು ವೇಳೆ ಹಾಗೆ ಮಾಡುವುದನ್ನು ಮೀರುವುದು ಅಂತ ಆಗಿಬಿಟ್ಟಿದ್ರೆ ಎಲ್ಲ ಅವತಾರಗಳಲ್ಲಿ ತಾನು ನೇರವಾಗಿ ಅಷ್ಟೆಲ್ಲ ಬೇಡವೇ ಬೇಡ, ಭೂಮಿಗೆ ಬರುವುದು ಯಾಕೆ, ಕೃಷ್ಣನಾಗಿ ರಾಮನಾಗಿ ಭಗವಂತ ಅಂತಂದರೆ ಭೂಭಾರ ಹರಣಾಯಚ ಅಂತ ಹೇಳ್ತೇವೆ. ಆ ಭೂಭಾರ ಹರಣವೆಂಬುದು ಭೂಮಿಗೆ ಅವತಾರ ತಾಳಿಕೊಂಡು ಬಂದೇ ಮಾಡಬೇಕಾಗಿಲ್ಲ, ಅಲ್ಲಿ ಕೂತ್ಕೊಂಡು ಮಾಡಬಹುದು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಹೇಳಿದಾಗ ಭಗವಂತ ಇಂಥವ್ರು ನಾಶ ಆಗಲಿ ಅಂತ ಸೃಷ್ಟಿಯಾದರೆ ಅವನು ಇಚ್ಛೆ ಮಾಡಿದರೆ ಸಾಕು, ನಾಶ ಆಗ್ತಾರೆ. ಕೃಷ್ಣರಾಮಾದಿಗಳ ರೂಪ ತಾಳಿಕೊಂಡು ಯಾಕೆ ಬರಬೇಕು? ಆದರೂ ಬರ್ತಾನೆ, ಮನುಷ್ಯರಂತೆ ಇರ್ತಾನೆ, ಮನುಷ್ಯರಂತೆ ನಟನೆ ಮಾಡ್ತಾನೆ. ಮನುಷ್ಯರಿಗೆ ಹೇಗೆ ದುಃಖಾದಿಗಳಾಗ್ತವೆ ಆ ರೀತಿ ಇವನು ದುಃಖವನ್ನು ಅನುಭವಿಸುವ ಹಾಗೆ ನಾಟಕ ಮಾಡ್ತಾನೆ. ಆದ್ದರಿಂದ ಭಗವಂತ ಕೃಷ್ಣನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿ ತೃಷ್ಯಾದಿಗಳು ಇಲ್ಲ. ಆಲದಲೆ ಮೇಲೆ ಆರಾಮವಾಗಿ ಮಲಗಿರ್ತಾನೆ ಅಂತ ಅದ್ಭುತವಾಗಿ ರಾಜರು ಇದರ ಬಗ್ಗೆ ನಮಗೆ ವಿವರಣೆಯನ್ನು ಕೊಡ್ತಾರೆ. ಆದ್ದರಿಂದ ಇಷ್ಟೆಲ್ಲ ಹೇಳಿ ಅಲ್ಲ, ಒಂದು ವೇಳೆ ಭಗವಂತ ರಮಾದೇವಿಯನ್ನು, ಲಕ್ಷ್ಮೀದೇವಿಯನ್ನು ಅಪ್ಪಿಕೊಂಡಿರ್ತಾನೆ, ಅದು ದೋಷ ಅಲ್ವಾ, ಕಾಮನೆ ಅಲ್ವಾ ಅಂತ ಕೇಳಿದರೆ ಅಲ್ಲ. ಒಂದು ವೇಳೆ ಹಾಗಿರುವುದು ಅಂತಾದರೆ ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರು ಯಾಕೆ ಜನಿಸರು? ಒಂದು ವೇಳೆ ಭಗವಂತ ಅಲ್ಲಿ ಕೂಡ ಸ್ತ್ರೀಲೋಲ ಅಂತ ಆಗಿಬಿಟ್ಟ ಅಂದರೆ, ಲಕ್ಷ್ಮೀ ಇರ್ತಾಳೆ, ಆಲಿಂಗನ ಮಾಡಿಕೊಂಡದ್ದರಿಂದ ಕಾಮನೆಯಿಂದ ಅವನಿಗೆ ಸುಖ ಆಗುವುದು ಅಂತ ಆಗಿಬಿಟ್ಟಿದ್ರೆ ಆ ವೀರ್ಯ ಚಲಿಸಿದಾಗ ಪ್ರಳಯ ಉದಕದಲ್ಲಿ ಕೂಡ ಸೃಷ್ಟಿ ಆಗಬೇಕಿತ್ತು, ಆಗುವುದಿಲ್ಲ ಯಾಕೆ ಅಂದರೆ ಸೃಷ್ಟಿ ಆಗಲಿಲ್ಲ. ಆಗಲಿಲ್ಲವಾದ್ದರಿಂದ ಅವನು ರಮೆಯನ್ನು ಅಪ್ಪಿಕೊಂಡಿರುವುದು ಅವನಿಗೆ ಸುಖ ರತಿ ಅಲ್ಲ, ಆ ರತಿ ಇಚ್ಛೆ ಅಲ್ಲ. ಆದ್ದರಿಂದ ಅವನ ಕಾಮನೆ ಎಂಬತಕ್ಕಂಥ ದೋಷವು ಅವನಲ್ಲಿ ಇಲ್ಲ, ಕೃಷ್ಣನಲ್ಲಿ. ಯಾಕೆಂದರೆ ಕೃಷ್ಣ ಕಾಮುಕನಾಗಿ, ಕೃಷ್ಣಾವತಾರದಲ್ಲಿ ತುಂಬ ಕಾಮುಕ ಅಂತ ನಾವು ಅಲ್ಲಸಲ್ಲದ ಆಕ್ಷೇಪಗಳನ್ನು ಮಾಡ್ತೇವೆ. ಅದಕ್ಕೆ ಉತ್ತರ ರೂಪವಾಗಿ ರಾಜರು ಕೃಷ್ಣಾವತಾರವನ್ನೇ ಹೆಚ್ಚಾಗಿಟ್ಟುಕೊಂಡು ಇಲ್ಲಿ ದೋಷ ಪರಿಹಾರವನ್ನು ಮಾಡಿಕೊಂಡು ಬರ್ತಾರೆ. ಅದನ್ನು ಕೊನೆಗೆ ಹೇಳ್ತಾರೆ, ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ, ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕಾನೆಂಬುದು ನಮಗೆ ಸಲಹತದೆ ಸಲಹಲಿಕೆ. ಭಗವಂತ ಹೇಗೆ ಅಂತಂದರೆ, ಅವನು ಮೊನ್ನೆ ದಿವಸ ನೋಡಿದ ಹಾಗೆ ಭಗವಂತ ಅವನ ಮೂಲ ರೂಪ, ಅವತಾರ ರೂಪ, ಅವಯವಗಳಿಗೆ, ಕ್ರಿಯೆಗಳಿಗೆ, ಗುಣಗಳಿಗೆ ವ್ಯತ್ಯಾಸ ಇಲ್ಲ, ಎಲ್ಲವೂ ಅವನೇ, ಅವನೇ ಎಲ್ಲವೂ. ಜ್ಞಾನರೂಪಿಯೇ ಹೌದು, ಕ್ರಿಯೆಯೇ ಹೌದು, ಯಾವ ಇಂದ್ರಿಯದಿಂದ ಏನು ಮಾಡಬೇಕಾದ ವಿರುದ್ಧ ಧರ್ಮನೂ ಮಾಡಬಲ್ಲ ಭಗವಂತ, ಇದು ಅವನ ಸಾಮರ್ಥ್ಯ ಅಂತ ಅವನಿಗೆ ಅವನ ಅವತಾರಗಳಿಗೆ ಐಕ್ಯವನ್ನು ಹೇಳಿದ್ದರಿಂದ ಅದನ್ನೇ ಆ ರೀತಿ ತಿಳುವಳಿಕೆ ಸಾಕು ನಮಗೆ. ಭಗವಂತ ಯಾವ ದೋಷಕ್ಕೂ ಸಿಲುಕುವುದಿಲ್ಲ ಎಂಬ ತಿಳುವಳಿಕೆ, ಜ್ಞಾನ. ಯಾಕೆ ಜ್ಞಾನ ಸ್ವರೂಪ ಭಗವಂತ, ಆ ಜ್ಞಾನ ಇದ್ದರೆ ಸಾಕು, ಆ ಜ್ಞಾನವೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ರಾಜರು ತುಂಬ ಸೊಗಸಾಗಿ, ಭಗವಂತ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ ಎಂಬುದನ್ನು ಸೊಗಸಾಗಿ ನಮಗೆ ತಿಳಿಸಿಕೊಡ್ತಾರೆ. ತುಂಬ ಚಾಕಚಕ್ಯತೆಯಿಂದ ಶಬ್ದಗಳ ಮೂಲಕನೇ ತಿಳಿಸಿಕೊಡ್ತಾರೆ. ಇಲ್ಲ ಅಂತಂದರೆ ಈ ರೀತಿ ಭಗವಂತನಿಗೆ ಇಲ್ಲ ಅಂತ ತಿಳುವಳಿಕೆ ಅಲ್ಲ, ಆ ರೀತಿ ತಿಳ್ಕೊಂಡ್ರೆ ಅವನು ರಕ್ಷಣೆ ಮಾಡ್ತಾನೆ ಅಂತ ಹೇಳಬೇಕಿತ್ತು ಅಲ್ಲ. ಮತ್ತು ಈ ರೀತಿ
ತಿಳುವಳಿಕೆ ಏನಿದೆ ನಮಗೆ ಸರ್ವದೋಷಕ್ಕೆ ಸಿಲುಕನೆಂಬುದು ಅಂದರೆ ಎಂಬ ಜ್ಞಾನವೇ ನಮ್ಮನ್ನು ಸಲಹುತ್ತದೆ ಎಂಬತಕ್ಕಂಥದ್ದನ್ನು ರಾಜರು ಭಾರಿ ಚಕ್ಕದಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲ, ಪ್ರಳಯಕಾಲದಲ್ಲಿ ಇರಲಿ ಸೃಷ್ಟಿಕಾಲದಲ್ಲಿ ಬೇಡ ಅಂತ ಹೇಳುವುದು ಅಂತಾದರೆ ಆ ಹಸಿವ್ಯಾದಿಗಳು ಹಸಿವು ತೃಷೆ ಎಲ್ಲ ಪ್ರಳಯಕಾಲದಲ್ಲಿ ಆಗೋದು ಬೇಡ, ಸೃಷ್ಟಿಕಾಲದಲ್ಲಿ ಆಗಲಿ. ಯಾಕೆಂದರೆ ಕೃಷ್ಣ ಅಮ್ಮಿ ಉಂಡಿದ್ದ ಅಲ್ವಾ, ಆ ಗೋಪಾಲರ ಜೊತೆಗೆ ಕಾಡಿಗೆ ಹೋದಾಗ ಅಲ್ಲಿ ಗೋಪಿಕಾ ಆ ಋಷಿ ಪತ್ನಿಯರೆಲ್ಲ ಹಾಕಿದ ಭಕ್ಷ್ಯಭೋಜಗಳನ್ನು ಸವಿದಿದ್ದ, ಇದನ್ನೆಲ್ಲ ಇರಲಿ, ಸೃಷ್ಟಿಕಾಲದಲ್ಲಿ ಹಸಿ ತೃಷೆಗಳಿರಲಿ, ಪ್ರಳಯಕಾಲದಲ್ಲಿ ಬೇಡ ಅಂತ ಹೇಳುವುದಾದರೆ ಒಂದು ವೇಳೆ ರಾಜರಂತಾರೆ ನೀನು ಹುಚ್ಚ ಮಾರಾಯ ಅಂತ. ಯಾಕೆ ಅಂದರೆ ಶಾಸ್ತ್ರವನ್ನು ಅರಿತವ ಈ ರೀತಿ ಮಾತಾಡೋದಿಲ್ಲ. ಶಾಸ್ತ್ರ ಏನು ನಿಯಮ, ಒಂದು ಕಡೆ ಒಬ್ಬ ವ್ಯಕ್ತಿಗೆ ಒಂದು ನಿಯಮ ಲಗಾವ್ ಆಯಿತು ಅಂತಂದರೆ, ಒಂದು ನಿರ್ಣಯ ಆಯಿತು ಅಂತಂದರೆ ಇವನ ವ್ಯಕ್ತಿತ್ವ ಹೀಗೆ ಅಂತ ನಿರ್ಣಯ ಆಯಿತು ಅಂತಂದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಕೂಡ ಅವರ ಹಾಗೆಯೇ ನಿರ್ಣಯ. ಇದು ಇದು ಶಾಸ್ತ್ರದ ನಿರ್ಣಯ, ಶಾಸ್ತ್ರದಲ್ಲಿ ಈ ರೀತಿಯೇ ನಿರ್ಣಯ ಮಾಡಬೇಕು ಅಂತ ನಿಯಮ. ಒಂದು ವಾಕ್ಯಕ್ಕೆ ಹೀಗೆ ವೇದ ಇಡೀ ಪ್ರಮಾಣ ಅಲ್ಲ, ವೇದದ ಕೆಲವು ಮಾತು ಪ್ರಮಾಣ ಕೆಲವು ಅಪ್ರಮಾಣ ಅಂತ ಹೇಳುವುದು ಅದು ಸರಿಯಲ್ಲ ಅಂತ ರಾಜರು ಒಂದು ಪಂಥವನ್ನು ಹಿಡ್ಕೊಂಡು ಸಿದ್ಧಾಂತವನ್ನು ಹಿಡ್ಕೊಂಡು ತರಾಟೆಗೆ ತಗೊಳ್ತಾರೆ ರಾಜರು. ಏಕತ್ರ ನಿರ್ಣೀತ, ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಕಾಲದಲ್ಲಿ ಅದನ್ನು ನಿರ್ಣಯ ಇವನು ಹೀಗೆ ಅಂತ ವ್ಯಕ್ತಿತ್ವ ನಿರ್ಣಯ ಮಾಡಿದವು ಅಂತಂದರೆ ಎಲ್ಲ ಜ್ಞಾನಿಗಳು ಕೂತ್ಕೊಂಡು ಶಾಸ್ತ್ರ ನಿರ್ಣಯ ಮಾಡಿತು ಅಂತಂದರೆ ಆ ನಿರ್ಣಯ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಲಗಾವಾಗತ್ತೆ ಅವನಿಗೆ. ಒಂದು ವೇಳೆ ಇಲ್ಲ ಆಗ ಅದು ನಿಯಮ ಅಲ್ಲ, ಆ ನ್ಯಾಯ ಮೊದಲು ತಿಳಿದುಕೊ ಅಂತ ಹೇಳ್ತಾರೆ. ಅದಕ್ಕೆ ಏನು ಇದರಿಂದ ಮತಿತಾರ್ಥ ಏನು ಅಂತಂದರೆ ಶ್ರೀಕೃಷ್ಣನೊಂಬನೇ ಸರ್ವದೋಷಕ್ಕೆ ಸಿಲುಕ, ಯಾವ ದೋಷಕ್ಕೂ ಸಿಲುಕದೇ ಇರುವವನು ಒಬ್ಬನೇ. ಎರಡೆರಡು ಅರ್ಥ ಹೇಳ್ತಾರೆ, ಕೃಷ್ಣನ ಇದಕ್ಕೆ ಸಿಲುಕುವುದಿಲ್ಲ, ಹಾಗಾದರೆ ಬೇರೆ ರೂಪದಲ್ಲಿ ಸಿಗ್ತಾರ? ಇಲ್ಲ, ಯಾಕೆಂದರೆ ಏಕತ್ರ ನಡೆಯುತ್ತೆ ಪರತ್ರ ಅಪಿ ಅನ್ವಯ ಆಗತ್ತೆ. ಆದ್ದರಿಂದ ಕೃಷ್ಣಾವತಾರ ಮೂಲ ರೂಪ ರಾಮ ವರಾಹ ಕೂರ್ಮಾದಿಗಳು ನರಸಿಂಹಾದಿ ಅವತಾರ ಎಲ್ಲ ಅವತಾರಗಳಲ್ಲಿ ಕೂಡ ಭಗವಂತ ಒಬ್ಬನೇ. ಆದ್ದರಿಂದ ಸರ್ವದೋಷಕ್ಕೆ ಸಿಲುಕನು ಯಾರು, ಅನೇಕಿನ್ನು ಬೇರೆಯವರು ಯಾರು ಇದ್ದಾರೆ ಅಂತ ಭಾವಿಸಬೇಡಿ, ಅದು ಒಬ್ಬನೇ. ಎಲ್ಲರೂ ದೋಷಪೂರಿತರೆ ಕೃಷ್ಣನೊಬ್ಬನ ಬಿಟ್ಟು, ಕೃಷ್ಣನೊಬ್ಬನೇ ಸರ್ವದೋಷರಹಿತ. ಈ ಎರಡೆರಡು ಅರ್ಥಗಳು ರಾಜರು ಒಂದೇ ಶಬ್ದದಿಂದ ಎರಡೆರಡು ಅರ್ಥಗಳನ್ನು ಯುಕ್ತಿಗಳ ಮೂಲಕ ನಮಗೆ ಸಾಧನೆ ಮಾಡಿ ಕೊಡ್ತಾರೆ. ಆದ್ದರಿಂದ ಕೃಷ್ಣನೊಬ್ಬನೇ, ಬೇರೆ ಯಾರೂ ಇಲ್ಲ, ಅವನಿಗೆ ಸರಿಸಮಾನರೂ ಸಾಧ್ಯ ಇಲ್ಲ, ಅವನಿಗೆ ಸರಿಸಮಾನರೇ ಇಲ್ಲ ಅಂತಂದಮೇಲೆ ಅವನಿಗಿಂತ ಎತ್ತರದವನು ಇದ್ದಾನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ರಾಜರು ಅದ್ಭುತವಾಗಿ ಶ್ರೀಕೃಷ್ಣನಿಗೆ ಮತ್ತು ಶ್ರೀಕೃಷ್ಣನಿಗೆ ಹಸಿ ತೃಷೆ ಇದು ಯಾವುದೂ ಇಲ್ಲ, ಜರೆ ಮರಣಾದಿಗಳು ದುಃಖಗಳು ಯಾವುದೂ ಇಲ್ಲ. ಆ ನಂತರ ಅವನಿಗೆ ಕಾಮನೆ ಇಚ್ಛೆ ಈ ರೀತಿಯಾದ ಹೆಣ್ಣು ಸ್ತ್ರೀ ಲಂಪಟ ಅಲ್ಲ. ಆನಂತರ ಯಾವುದೇ ದೋಷಕ್ಕೂ ಅವನು ಸಿಲುಕುವುದಿಲ್ಲ, ಯಾಕೆ ಅಂದರೆ ಒಂದು ಸಲ ನಿರ್ಣಯ ಆಗಿದೆ. ಪ್ರಳಯ ಕಾಲದಲ್ಲಿ ಹೀಗಿದ್ದಾನೆ ಇರಲಿ ತೊಂದರೆ ಇಲ್ಲ, ಸೃಷ್ಟಿಕಾಲದಲ್ಲಿ ಅವನಿಗೆ ದೋಷ ಬರಲಿ ಸಾಧ್ಯವೇ ಇಲ್ಲ, ಅವನು ಒಬ್ಬನೇ. ಅಲ್ಲಿ ಒಬ್ಬನೇ, ಅವನೇ ಇವನಾಗಿ ಬಂದಾನೆ. ಆದ್ದರಿಂದ ಅವನಿಗೆ ಹೇಗೆ ಪ್ರಳಯ ಕಾಲದಲ್ಲಿ ದೋಷ ಇಲ್ವೋ, ಸೃಷ್ಟಿಕಾಲದಲ್ಲಿ ಅವನಿಗೇನೆ ದೋಷ ಬರಲಿಕ್ಕೆ ಯಾವ ದೋಷವೂ ಬರುವುದಿಲ್ಲ. ಇಂಥವ್ರು ಎಷ್ಟು ಜನ ಇದ್ದಾರೆ? ಇಲ್ಲ, ಒಬ್ಬನೇ ಇದ್ದಾನೆ. ಅವನು ಯಾರು? ಕೃಷ್ಣ ಅಂತ. ಆ ಕೃಷ್ಣನ ದೋಷಗಳನ್ನು ನಾವು ಆರೋಪ ಮಾಡುವುದು ಅಂತಾದರೆ ಭಗವಂತನಲ್ಲಿ ಕೃಷ್ಣಾವತಾರ ರಾಮಾವತಾರವನ್ನಿಟ್ಕೊಂಡು, ಯಾಕೆ ಸ್ವಲ್ಪ ಹತ್ತಿರವಾದ ರೂಪಗಳು ನಮಗೆ, ಅದನ್ನಿಟ್ಕೊಂಡು ನಾವು ಮಾಡ್ತೇವೆ. ಶಬರಿ ಊಟ ಮಾಡಿಸಿದ್ದು ರಾಮನಿಗೆ, ಹಸಿವಾಗಿತ್ತು ಅಂತ ಹಸಿ ಉಂಟ ಅವನಿಗೆ? ಇಲ್ಲ, ಅವನು ರಾಮ, ಅವನು ಸ್ವಯಂ ರಾಮ ಅಂತ ಹೇಳ್ತಾರೆ. ಸ್ವಯಂ ಆರಾಮ ಅವ, ಯಾವುದೇ ರೀತಿಯಾದ ರಮಣ ಅಂದರೆ ಅಲ್ಲಿ ಕೂಡ ನೋಡಿ ರಾಮ ಅಂದರೆ ಸುಖ, ಸುಖ ಸ್ವರೂಪ ಅಂತ. ರಾಮ ಉಳ್ಳವ, ರಮಣ ಉಳ್ಳವ ಅಂತ ಅಲ್ಲಿ ಶಬ್ದ ಹೇಳಲಿಲ್ಲ, ರಾಮ ಅಷ್ಟೇ. ಅಂದರೆ ಸ್ವಯಂ ರಮಣ ಸ್ವರೂಪ ಅಂದರೆ ಆನಂದ ಸ್ವರೂಪ, ಸುಖ ಸ್ವರೂಪ. ಆದ್ದರಿಂದ ಇನ್ನೊಂದರಿಂದ ಶಬರಿ ಕೊಟ್ಟ ಹಣ್ಣಿನಿಂದ ಅವನಿಗೆ ಹೊಟ್ಟೆ ತುಂಬುವುದು ಸುಖ ಆಗುವುದು ಸಾಧ್ಯವೇ ಇಲ್ಲ. ಹೀಗೆ ಭಗವಂತನಿಗೆ ಮೂಲ ರೂಪ ಸಾಧ್ಯವೇ ಇಲ್ಲ, ನಮಗೆ ನೋಡಲಿಕ್ಕೆ ಚಿಂತನೆ ಮಾಡಲಿಕ್ಕೂ ಕಷ್ಟ. ಆದರೆ ಅವತಾರಗಳನ್ನಿಟ್ಕೊಂಡು ಮೂಲ ರೂಪಕ್ಕೆ ನಾವು ಆರೋಪ ಮಾಡ್ತೇವೆ ದೋಷಾರೋಪ ಅಂತಂದರೆ ಅದು ಸಾಧ್ಯವೇ ಇಲ್ಲ ಅಂತ ರಾಜರು ಯುಕ್ತಿಗಳ ಮೂಲಕ ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಭಗವಂತ ಇಷ್ಟೆಲ್ಲ ಜಗತ್ತನ್ನು ಒಂದು ತುತ್ತಾಗಿ ಒಂದು ಕವಲಾಗಿ
ಸ್ವೀಕಾರ ಮಾಡ್ತಾನೆ, ನುಂಗ್ತಾನೆ ಅಂತ ಎಲ್ಲ ಹೇಳ್ತೀರಿ ನೀವು. ಆ ಹೇಳು ಅಂತಾದರೆ ಅವನಿಗೆ ದೋಷಗಳು ಉಂಟ, ದುಷ್ಕರ್ಮ ದುಃಖಗಳು ಎಲ್ಲ ಉಂಟ, ನರಕ ಯಾತನೆ ಉಂಟ ಅಂತಂದರೆ ರಾಜರಂತಾರೆ, ಮಹಾರಾಯ ಇಡೀ ಜಗತ್ತು ಬ್ರಹ್ಮಾಂಡವನ್ನೇ ನುಂಗಿ ದಕ್ಕಿಸಿಕೊಂಡವನಿಗೆ ಯಾವ ರೋಗ ಬರಲಿಕ್ಕೆ ಸಾಧ್ಯ? ಆ ರೋಗ ಆದರೂ ಹೇಗೆ, ಆ ರೋಗವನ್ನು ಒಳಕೊಂಬಂತಹ ಶರೀರ ಆದರೂ ಯಾವುದು, ಅಂತಹ ರೋಗದಿಂದ ಕೂಡಿರುವಂತಹ ಆಹಾರ ಆದರೆ ತಿನ್ನುವುದು ಅಂತಾದರೆ ಆಹಾರದಿಂದಲೇ ಬರುವುದು. ರಾಜರು ಬರೀ ವೇದಾಂತಿಗಳು ಅಲ್ಲ, ಅವರು ಕವಿಗಳು ಮಾತ್ರ ಅಲ್ಲ, ಮತ್ತು ಅವರು ಆಯುರ್ವೇದಿಗಳು ಕೂಡ, ಅಂದರೆ ಆಯುರ್ವೇದವನ್ನು ಬಲ್ಲವರು. ಅವರು ಹೇಳ್ತಾರೆ ಯಾವುದೇ ರೋಗ ದೇಹಕ್ಕೆ ಬರುವುದು ಅಂತಾದರೆ ಅದರ ಮೂಲ ಕಾರಣ ಅಜೀರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು. ಸ್ಪಷ್ಟ ತೀರ್ಮಾನವೇ ರಾಜರದ್ದು, ಅಂದ ಮತ್ತೆ ಯಾವ ವೈದ್ಯರ ಹತ್ರ ಹೋಗಿ ಪ್ರಶ್ನೆ ಮಾಡುವ ಪ್ರಸಂಗವೇ ಇಲ್ಲ. ಬಲ್ಲ ವೈದ್ಯರ ಕೇಳಿ ಅಂತಾರೆ, ಬೇಕಿದ್ದರೆ ನಿಮಗೆ ಸಂಶಯ ಇದ್ರೆ ಕೇಳಿ ಅಂತ ರಾಜರು. ಎಷ್ಟು ದಾರ್ಢ್ಯ ಬೇಕು ರಾಜರಿಗೆ ಆ ರೀತಿ ಹೇಳಬೇಕು ಅಂತಾದರೆ, ಬೇಕಿದ್ರೆ ಕೇಳಿ ನೋಡುವ ಇದು ಹೀಗೆಯೇ. ಎಷ್ಟು ಧೈರ್ಯ ರಾಜರದ್ದು, ಧೈರ್ಯ ಅನ್ನೋದಕ್ಕಿಂತಲೂ ಕೂಡ ಅದರ ಮೇಲಿರುವ ಗ್ರಿಪ್ ರಾಜರಿಗೆ, ಆ ಸರ್ವಜ್ಞತ್ವವನ್ನು ಹೀಗೆ ತೋರಿಸಿಕೊಡ್ತಾರೆ ರಾಜರು. ಹೀಗೆ ಅಂತಹ ಅಜೀರ್ತಿಯಾದಿಗಳು ಇಲ್ಲ, ಆಹಾರವೇ ಇವನು ಸೃಷ್ಟಿ ಮಾಡ್ತಾನೆ ಅಂತಂದರೆ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ಅಂತ ಹೇಳಿದ ಹಾಗೆ ಆರಂಭದಲ್ಲಿ ಪ್ರಕೃತಿಯಿಂದ ನಿರ್ಮಿತವಾದ ಪದಾರ್ಥಗಳನ್ನು ತಿಂದದ್ದರಿಂದ ಬರುವಂಥದ್ದು ದೋಷಗಳು ರೋಗಗಳು. ಇವನು ಅಪ್ರಾಕೃತನಾದ್ದರಿಂದ ಪ್ರಕೃತಿಯ ಸಂಬಂಧವೇ ಇವನಿಗಿಲ್ಲ ಅಂತಂದಮೇಲೆ ಏನು ತಿಂದರೆ ಯಾವ ರೋಗ ಬರ್ತದೆ, ಏನು ರುಜಿನ ಬರ್ತದೆ, ಸಾಧ್ಯವೇ ಇಲ್ಲ ಅಲ್ಲ ನರಕ. ಯಾವ ದೋಷಗಳೇ ಇಲ್ಲ ಅಂತಂದಮೇಲೆ ನರಕ ಎಲ್ಲಿಂದ ಸಾಧ್ಯ? ಸಂತೆಯ ಇಂಥ ಮೂರ್ತಿಯ ಒಳಕೊಂಬ ನರಕ ಬಹುಭ್ರಾಂತ ನೀನಲ್ಲಿಂದ ತೋರುವೆಲೋ? ಭಗವಂತ ಇಡೀ ಬ್ರಹ್ಮಾಂಡವನ್ನು ನುಂಗಿ ಒಂದು ಕವಲಲ್ಲಿ ನುಂಗುತ್ತಾನೆ ಅಂತಂದಮೇಲೆ ಇವನಿಗೆ ದೋಷ ಬಂತು ಅಂತ ಇಟ್ಕೊಳ್ಳಿ. ಒಂದು ವೇಳೆ ದೋಷ ಬಂತು ಅಂದರೆ ದೋಷಗೆ ಶಿಕ್ಷೆಗೆ ಆಗಲೇಬೇಕಾ? ಶಿಕ್ಷೆ ಅಂತಾಗಬೇಕಾದ್ರೆ ನರಕಕ್ಕೆ ಹೋಗಲೇಬೇಕಾ? ಅದು ಎಂಥ ನರಕ? ಯಾಕೆಂದರೆ ಆ ನರಕವೇ ಬ್ರಹ್ಮಾಂಡದ ಅಂತರ್ಗತವಾಗಿರ್ತದೆ. 14 ಲೋಕಗಳಲ್ಲಿ ಒಂದು ಬ್ರಹ್ಮಾಂಡ, ಒಂದು ನರಕ ಕೂಡ ಒಂದು ಭಾಗದಲ್ಲಿ ಇರ್ತದೆ. 28,000 ನರಕಗಳು ಕೂಡ ಎಲ್ಲಿ ಕೂಡ ಇಂಥ ಯಾವುದಾದ್ರೂ ಒಂದು ನರಕ ಉಂಟಾ? ಭಗವಂತನನ್ನು ಇಂಥ ದೊಡ್ಡ ಶರೀರವುಳ್ಳಂತಹ ಭಗವಂತನನ್ನು ತುಂಬಿಸಿಕೊಳ್ಳುವಂತಹ ನರಕ ಎಲ್ಲಾದರೂ ಉಂಟ ಮಾರಾಯ ಅಂತ ಬಗೆ ಬಗೆಯಿಂದ ನಾನಾ ರೀತಿಯಲ್ಲಿ ಜಗದ್ವ್ಯಾಪ್ತನಾಗಿದ್ದು ಜಗತ್ತಿನ ಎಲ್ಲ ಬೆಂಕಿಯ ಜ್ವಾಲೆಗಳನ್ನು ಅಪ್ಪಿಕೊಂಡು ಯೋಗಬರದಿಂದಲೇ ಸುಡದೇ ಇದ್ದಾನೆ ಭಗವಂತ. ಇವನನ್ನು ಸುಡುವಂತಹ ಜ್ವಾಲೆ ಯಾವುದದು? ನರಕದಲ್ಲಿ ಸುಡುವಂತಹ ಜ್ವಾಲೆ. ಇವನನ್ನು ಒಳಕೊಂಬಂತಹ ನರಕ ಯಾವುದಾದ್ರೂ ಉಂಟ? ಅಲ್ಲಿ ಶಿಕ್ಷೆ ಕೊಡುವಂಥದ್ದು ಯಮ, ತಾನು ಸ್ವಯಂ ಹೆದರಿ ಓಡಿ ಹೋಗ್ತಾನೆ ಅಂತಂದರೆ ಯಮನಿಗೂ ಯಮ ಈ ನರಸಿಂಹ ನಮ್ಮ ಸ್ವಾಮಿ, ಅಂತಹ ಯಮ ಯಾರಿಗೆ ತಾನೇ ಶಿಕ್ಷೆ ಕೊಡ್ತಾನೆ? ಈ ಕೃಷ್ಣನ ಶಿಕ್ಷೆ ಕೊಡಲಿಕ್ಕೆ ಅವನ ಸಾಧ್ಯ ಉಂಟ? ಯಾಕೆ ಇವನೇ ಸ್ವಯಂ ಭಗವಂತನ ಉದರದಲ್ಲಿ ಪ್ರಳಯ ಕಾಲದಲ್ಲಿ ಮಲಕ್ಕೊಂಡಿದ್ದಾನೆ. ಇವನು ದೇವರಿಗೆ ಶಿಕ್ಷೆ ಕೊಡುವಂಥದ್ದು ಅಂತಾದರೆ ಅವನು ಯಾವನಿಗೆ ಸಾಧ್ಯ? ಅಂಥ ದೊಡ್ಡ ದೇಹವನ್ನು ಹೊಂದಿರುವಂತಹ ಭಗವಂತನನ್ನು ಇಟ್ಟುಕೊಳ್ಳಲಿಕ್ಕೆ ಬೇಕಾದ ತಾಕತ್ತು ಯಾವ ನರಕಕ್ಕುಂಟು? ಇದೆಲ್ಲ ಸಂತೆಯ ಮರುಳ ಅಂತ ಹೇಳ್ತಾರೆ. ಏನೋ 4 ಜನ ಸೇರಿದಾಗ 10 ರೊಟ್ಟಿಗೆ ಒಂದು 11 ಬೊಬ್ಬೆ ಹೊಡಿಲಿಕ್ಕೆ ಸಾಧ್ಯ ಅಷ್ಟೇ ವಿನಃ, ಒಂದು ವಿದ್ವಾಂಸರ ಸಭೆಯಲ್ಲಿ ಇದಮಿತ್ತಂ ಅಂತ ವಾದ ಮಾಡಲಿಕ್ಕೆ ನಿನ್ನ ಲಾಯ್ಕಲ್ಲ ಮಾರಯ್ಯ ಅಂತ ರಾಜರು ತಮಾಷೆ ಮಾಡಿ ಅವನನ್ನು ಅಲ್ಲಗಳೀತಾರೆ. ಹೀಗೆ ಭಗವಂತನಿಗೆ ಕೃಷ್ಣನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಗಳು ಇಲ್ಲ. ದೋಷಗಳು ಅಲ್ಲ, ಇನ್ನೊಂದು ಹೇಳ್ಬೋದಲ್ವಾ? ಏನು? ಕೃಷ್ಣ ಹುಡ್ತಾನೆ, ನಮ್ಮ ನಿಮ್ಮಂತೆ ಹುಡ್ತಾನೆ. ಯಾಕೆ? ಕೃಷ್ಣನ ತಾಯಿ ಯಾರು? ದೇವಕಿ ಅಲ್ವಾ? ದೇವಕಿಯ ಹೊಟ್ಟೆಯಿಂದ ಬಂದ, ದೇವಕಿಯ ಗರ್ಭದಲ್ಲಿ ದೇವದವರ ಅವತರಿಸಿದ ಅಂತ ಹೇಳ್ತೀರಲ್ಲ, ದೇವ ಹುಟ್ಟಿದ. ಹಾಗಾದರೆ ಕೃಷ್ಣನಿಗೂ ಹುಟ್ಟುಂಟು, ರಾಮನಿಗೂ ಹುಟ್ಟುಂಟು. ಹುಟ್ಟು ಉಂಟು ಅಂತಂದರೆ ಗರ್ಭವಾಸ ಇದೆ, ಗರ್ಭವಾಸ ಉಂಟು ಅಂತಂದರೆ ದುಃಖವೇ. ಭಾಗವತವೇ ಹೇಳುತ್ತೆ, ಒಮ್ಮೆ ಜೀವ ತಾಯಿಯ ಗರ್ಭದಲ್ಲಿ ಹೋಗಿ ಕೂತ ಅಂತಂದರೆ ಈ ರೀತಿಯಾದ ನರಕ ಬೇಡ ಸ್ವಾಮಿ, ಇನ್ನೊಮ್ಮೆ ಹುಟ್ಟಿಸದಿರೋ, ಪುಟ್ಟಿಸಲೇಬೇಡ, ಇನ್ನು ಇಷ್ಟು ಮಾತ್ರ ಬೇಡಿಕೊಮ್ಮೆ ಶ್ರೀಕೃಷ್ಣನೇ ಅಂತ ಕನಕದಾಸರು ಕೇಳಿಕೊಳ್ತಾರೆ. ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಅಲ್ವಾ, ಹುಟ್ಟಿಸಲೇಬೇಡ ಇನ್ನು, ಹುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಮ್ಮೆ ಶ್ರೀಕೃಷ್ಣನೇ, ಇನ್ಮೇಲೆ ಹುಟ್ಟಿಸ್ಬೇಡ ಸ್ವಾಮಿ. ಯಾಕೆ? ಈ ಗರ್ಭ ಎಂಬುದೇ ನರಕ. ಆ ನರಕದಲ್ಲಿ ಆ ಪುಟ್ಟ ಹೊಟ್ಟೆಯಲ್ಲಿ ಗರ್ಭಚೀಲದಲ್ಲಿ ಕೂತ್ಕೊಂಡು ಎಷ್ಟು ಅನುಭವಿಸ್ತಾನೆ.
ಆ ಗರ್ಭದಿಂದ ಹೊರಗೆ ಬರೋವರೆಗೆ ಪ್ರತಿಯೊಬ್ಬ ಜೀವನಾಶಿಗೆ ಇರ್ತದಂತೆ ತಲೆಯಲ್ಲಿ. ಬೇಡಪ್ಪ ಸ್ವಾಮಿ ಮತ್ತೊಮ್ಮೆ ಹುಟ್ಟಿಸ್ಬೇಡ, ಈ ನರಕದಲ್ಲಿ ನನ್ನ ಹಾಕಬೇಡ ಅಂತ. ಹಾಗಿರುವಾಗ ದೇವರು ಹುಟ್ಟಿದ ಅಂತಂದ್ರೆ ದೇವಕ್ಕೆ ಗರ್ಭದಿಂದ ಬಂದ, ಗರ್ಭದಲ್ಲಿ ಇದ್ದ, ಗರ್ಭವಾಸ ದುಃಖ ಇದೆ ಅಲ್ವಾ ಅಂತ ಹೇಳುವಂತಾದರೆ ಅದಕ್ಕೆ ರಾಜರು ಹೇಳ್ತಾರೆ, ಅಲ್ಲ ಮಾರಾಯ, ಇದೇ ಕೃಷ್ಣ, ಕೃಷ್ಣನಿಗೆ ಹುಟ್ಟುಂಟು ಅಂತ ಆದರೆ ತಾಯಿ ಇದ್ದಾಳೆ, ತಾಯಿಯ ಗರ್ಭ ದುಃಖ ವಾಸ ದುಃಖ ಉಂಟು ಅಂತ ಹೇಳೋದು ಅಂತಾದರೆ ಸಮುದ್ರ ಮಥನ ಆಯ್ತಲ್ವಾ, ಆ ಸಮುದ್ರ ಹಿಂದೆ ಆಗಿದೆ, ಈಗಲೇ ತಾನೇ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಅಂಬುತಿಯ ಉದಕದಲ್ಲಿ ಒಳಗೆ, ಆ ಸಮುದ್ರದ ನೀರಿನ ಒಳಗೆ ಅಟ್ಟ ಅಡಿಯಲ್ಲಿ ಆ ಮಂದರ ಪರ್ವತವನ್ನು ಹೊರಲಿಕ್ಕೋಸ್ಕರ ಇದೇ ಕೃಷ್ಣ ಕೂರ್ಮನಾಗಿ ಬಂದ. ಅಲ್ಲಿ ಯಾರಪ್ಪ ಇದ್ರು, ಯಾರಮ್ಮ ಇದ್ರು? ಅದನ್ನು ರಾಜರು ಒಡೆದು ಮೂಡಿದ ಕೂರ್ಮ ಎಂಬ ಶ್ರೀಹರಿಯ ಪಿತನಾರು ಅಂತ. ಆ ರೂಪದಲ್ಲಿ ವರಾಹ, ಕೂರ್ಮ, ಮತ್ಸ್ಯಾದಿಗಳು, ನರಸಿಂಹಾದಿಗಳ ರೂಪದಲ್ಲಿ ಭಗವಂತನಿಗೆ ಯಾರು ತಾಯಿ ಇಲ್ಲ, ಗರ್ಭವಾಸ ಇಲ್ಲ, ದೋಷ ಇಲ್ಲ ಅಂತ ಆಗುವುದಾದರೆ, ಹುಟ್ಟಿಲ್ಲ ಅಂತಂದರೆ ಅದೇ ಮತ್ಸ್ಯಕೂರ್ಮಾದಿಗಳೇ, ಅವನೇ ಕೃಷ್ಣನಾಗಿ ರಾಮನಾಗಿ ಬಂದ. ತಾಯಿಯ ಹೊಟ್ಟೆಯಿಂದ ಬಂದ, ಕಾಣಿಸಿಕೊಂಡ ಅಷ್ಟೆ, ಇವನಿಗೆ ಹುಟ್ಟು ಉಂಟು ಅಂತ ಹೇಗೆ ಹೇಳ್ತಿ ಮಾರಾಯ ನೀನು ಅಂತ. ಈ ರೀತಿ ಅಂದರೆ ಭಗವಂತ ದೇವಕಿಯ ಗರ್ಭದಲ್ಲಿ ಇದ್ದು ಅಲ್ಲಿಂದ ಹೊರ ಬಂದ ಅಂತ, ಹುಟ್ಟಿದ್ದಲ್ಲ, ಜನ್ಮ ಅಲ್ಲ, ಅವತಾರ. ಅದನ್ನು ಹೇಳ್ತಾರೆ, ದೇವಕಿಯ ಗರ್ಭದಲ್ಲಿ ದೇವನು ಅವತರಿಸಿದ ಭಾವವನ್ನು ಬಲ್ಲ ಯಾರು ವಿವೇಕಿಗಳಿರ್ತಾರೆ ಅಂತಹ ಜ್ಞಾನಿಗಳು. ವಿವೇಕ ಉಳ್ಳವರು ಆಗ ಹೇಳಿದೆ, ಮನುಷ್ಯನಿಗಿರ್ತಕ್ಕಂಥ ಸಾಮರ್ಥ್ಯ, ವಿವೇಚನಾ ಶಕ್ತಿ, ಆ ಶಕ್ತಿಯುಳ್ಳವ ಯಾರಾದರೂ ಲೋಕದಲ್ಲಿ ಹೇಳಲಿ ನೋಡುವ, ಕೃಷ್ಣನಿಗೆ ಜನ್ಮ ಉಂಟು, ಕೃಷ್ಣ ನಮ್ಮಂತೆ ತಾಯಿ ಹೊಟ್ಟೆಯಿಂದ ಬಂದ, ತಾಯಿ ಗರ್ಭವಾಸ ದುಃಖ ಇದೆ ಅಂತ ಹೇಳಿ ನೋಡುವ, ಸಾಧ್ಯ ಉಂಟ? ಆ ಭಾವವನ್ನು ತಿಳಿದಿರಬೇಕು ಮಾತ್ರ. ಒಟ್ಟಾರೆ ಹೇಳಬೇಕು ಅಂತ ಪೂರ್ವಾಗ್ರಹ ದುರಾಗ್ರಹದಿಂದ ಹೇಳುವುದಲ್ಲ, ಕೃಷ್ಣನ ಪೂರ್ವಾಪರಿಯ ಚಿಂತನೆ ಮಾಡಿಕೊಂಡು, ಅವತಾರ ಭಗವಂತನ ಮೂಲ ರೂಪದ ಚಿಂತನೆ ಮಾಡಿಕೊಂಡು, ಅನೇಕ ಶಾಸ್ತ್ರಗಳ ಅವನ ಬಗ್ಗೆ ಹೇಳುವುದನ್ನೆಲ್ಲ ವಿಚಾರಿಸಿದ ಮೇಲೆ ಹೇಳಲಿ ನೋಡುವ, ವಿವೇಕಿಯಾದವ ಕೃಷ್ಣನಿಗೆ ಗರ್ಭವಾಸ ಉಂಟು ಅಂತ ಹೇಳಲಿ ನೋಡುವ, ಸಾಧ್ಯ ಉಂಟಾ? ಯಾವ ಪರಿಯಲ್ಲಿ ನುಡುವೆಯೋ ಮಾರಾಯ ಅಂತ ರಾಜರು ಇಡೀ ಲಕ್ಷ್ಮೀ ಶೋಭಾನೆಯಲ್ಲಿ ಪ್ರತಿಯೊಂದು ಯುಕ್ತಿಯನ್ನು ಹೇಳುವಾಗ ಅದನ್ನು ನಾವು ಓದ್ತಾ ಇರಬೇಕಾದ್ರೆ ಅರ್ಥ ಸಹಿತ ಚಿಂತನೆ ಮಾಡಿಕೊಂಡು ಓದ್ತಾ ಹೋದರೆ, ರಾಜರು ಎದುರಿಗೆ ಬಂದು ಅಥವಾ ಲಕ್ಷ್ಮಿ ಎದುರಿಗೆ ಕೂತ್ಕೊಂಡು ನಮ್ಮ ಹತ್ರ ಪ್ರಶ್ನೆ ಕೇಳ್ತಿದ್ದಾಳೆ ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ ರಾಜರು, ನಮ್ಮನ್ನೇ ಪ್ರಶ್ನೆ ಕೇಳ್ತಿದ್ದಾರೋ ಏನೋ ಎಂಬ ಭಾಸ ಆಗ್ತದೆ ನಮಗೆ. ಆ ರೀತಿ ರಾಜರು ಲಕ್ಷ್ಮೀ ಶೋಭಾನೆ ಉದ್ದಗಲಕ್ಕೂ ಕೃಷ್ಣನ ರೂಪವನ್ನು, ಕೃಷ್ಣರಾಮಾದಿಗಳ ರೂಪವನ್ನೇ ಇಟ್ಟುಕೊಂಡು ಭಗವಂತನಿಗೆ ಯಾವ ದೋಷಗಳು ಇಲ್ಲ ಎಂಬುದನ್ನು ಭಾರಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆ ಮಾಡಿಸುವಾಗ ಇನ್ನೊಂದು, ಒಂದು ವೇಳೆ ಕೃಷ್ಣ ನಮ್ಮ ನಿಮ್ಮಂತೆ ಹುಟ್ಟುವುದು ಅಂತಾದರೆ ಆ ಮಣ್ಣನೇಕೆ ಮೆದ್ದೆ ಎಂಬ ಯಶೋಧೆಗೆ ಅಲ್ಲಿ ಹೇಳುವಾಗ ಹೇಳ್ತಾರೆ, ಈ ಆವಾಳಿಸುವಾಗ ಆಕಳಿಕೆ ಬಂತಂತೆ ಕೃಷ್ಣನಿಗೆ, ಆಕಳಿಕೆ ಅದು ಬಾಯಿ ತೆಗೆದು ತೋರಿಸಿದ, ತೋರಿಸಿದಾಗ ಯಶೋಧಾದೇವಿ ಏನು ನೋಡಿದ್ಲು, ದೇವ ತನ್ನೊಳಗೆ ಹುದುಗಿದ್ದ ಭುವನವೆಲ್ಲವ ತೋರಿದ್ದುದಲ್ಲವೇ, ತೋರಿದ್ನೋ ಹೌದೋ ಅಲ್ವೋ, ಭಾಗವತ ವಿಶ್ವಾಸ ಮಾಡ್ತಿರೋ ಇಲ್ವೋ, ಬೇಡ ಯಶೋಧೆ ಮಾತಂತೂ ವಿಶ್ವಾಸ ಮಾಡ್ತಿರೋ ಇಲ್ವೋ, ತನ್ನ ಮಗನ ಬಗ್ಗೆ ತಾನೇ ಹೇಳಿಕೊಂಡದ್ದು ಯಶೋಧೆ, ನನ್ನ ಮಗ ಬಾಯಿ ತೆಗೆದಾಗ ಅನೇಕ ಕೋಟಿ ಬ್ರಹ್ಮಾಂಡಗಳು ನನಗೆ ಕಾಣಿಸ್ತು ಅಂತ ಯಶೋಧನೆ ಅನುಭವಿಸಿದವಳೇ ನೇರವಾಗಿ ಹೇಳಬೇಕು ಅಂತಾದರೆ ಅನುಭವದ ಮೀರಿದ ಪ್ರಮಾಣ ಇನ್ನೊಂದಿಲ್ಲ ಜಗತ್ತಲ್ಲಿ. ಅನುಭವಿಸಿ ಹೇಳುವಾಗ ಅಲ್ಲಗಳಿಲಿಕ್ಕೆ ಯಾರಿಂದ ಸಾಧ್ಯ? ಆ ತೋರಿದ್ನೋ ಇಲ್ವೋ, ಒಂದು ವೇಳೆ ತೋರಿದ್ದು ಸತ್ಯ ಅಂತಾದರೆ ಅನೇಕ ಕೋಟಿಗಳ ಬ್ರಹ್ಮಾಂಡಗಳನ್ನು ತನ್ನ ಬಾಯೊಳಗೆ, ಪುಟ್ಟ ಬಾಯೊಳಗೆ ಕೃಷ್ಣ ಯಶೋಧೆಗೆ ತೋರಿಸಿದ, ಅಥವಾ ಯಶೋಧೆ ನೋಡಿದ್ಲು ಅಂತಂದ ಮೇಲೆ, ಅನುಭವಿಸಿದ್ಲು ಅಂತಂದ ಮೇಲೆ, ಅವಳೇ ಬಂದು ನೇರವಾಗಿ ಹೇಳಿದ್ಲು ಅಂತ ಹೇಳೋದಾದರೆ, ಸಾಕ್ಷಿಯಾಗಿ ಬಂದು ಹೇಳೋದು ಅಂತಾದರೆ, ಅಂಥ ದೊಡ್ಡ ವಿಷ್ಣು ಅಂದರೆ ಬ್ರಹ್ಮಾಂಡಗಳು ಒಂದಲ್ಲ ಎರಡಲ್ಲ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಬಾಯೊಳಗೆ ತೋರಿಸಿದ ಕೃಷ್ಣನ ರೂಪ ಎಷ್ಟು ದೊಡ್ಡದಿರಬೇಕು? ಅಂಥ ದೊಡ್ಡ ವಿಷ್ಣುವಿನ ರೂಪ ಒಂದು ಪುಟ್ಟ ದೇವಕಿಯ ಒಂದು ಪುಟ್ಟ ಗರ್ಭದಲ್ಲಿ ಅಡಗಲಿಕ್ಕೆ ಸಾಧ್ಯ ಉಂಟ? ಅಡಗಿದೆ ಅಂತಂದರೆ ಅಡಗಿ ಕೂತ್ಕೊಂಡು ದುಃಖ ಅನುಭವಿಸ್ತು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟ? ಮತ್ತು ಸಾಧ್ಯವೇ ಇಲ್ಲ ಅಲ್ವಾ. ನಾವು ಲೌಕಿಕವಾಗಿ ವಿಚಾರ ಮಾಡಿ ನೋಡುವ,
ಸಾಧ್ಯ ಉಂಟಾ, ಎಲ್ಲಾದರೂ ಹೀಗುಂಟಾ? ಇಲ್ಲ ತಾನೆ. ಆದ್ರಿಂದಲೇನೆ ಕೃಷ್ಣ ಗರ್ಭದೊಳಗೆ ಅಡಗಿದ, ಗರ್ಭದಿಂದ ಗರ್ಭವಾಸ ದುಃಖ ಅನುಭವಿಸಿದ, ಅಲ್ಲಿಂದ ಹೊರಗೆ ಬಂದ ಅಂತ ಹೇಳಬೇಡಿ. ಹೇಳಿದರೆ ತುಂಬ ದೋಷ ಬರ್ತದೆ. ಯಾಕೆಂದರೆ ಇಂಥ ದೊಡ್ಡ ಬ್ರಹ್ಮಾಂಡವನ್ನೇ, ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ನುಂಗಿದವನಿಗೆ, ತೋರಿಸಿದವನಿಗೆ ಕೃಷ್ಣನನ್ನು ಗರ್ಭದೊಳಗೆ ಹುಡುಕುವಂಥ ಆ ಯಶೋಧಾದೇವಿ ಗರ್ಭ ಎಂಥದ್ದು! ಅದನ್ನು ಇಂತಹ ಭಗವಂತನನ್ನು ಒಳಕೊಂಬುವಂತಹ ಗರ್ಭ ಯಾರಾದರೂ ಲೋಕದಲ್ಲಿ ನೋಡಿದ್ದೀರಾ? ಸಾಧ್ಯ ಉಂಟ? ಆ ವಿಷ್ಣು ಗರ್ಭದೊಳಗೆ ಅಡಗುವನೇ. ರಾಜರು ಅದ್ಭುತವಾಗಿ ಅದರ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ. ಆದ್ದರಿಂದ ಟೋಟಲ್ಲಾಗಿ ಒಟ್ಟಾರೆಯಾಗಿ ಏನು ಅಂತಂದರೆ, ಕೃಷ್ಣನಾಗಿ ಭಗವಂತ ಬಂದರು. ಕೃಷ್ಣನಾಗಿಯೋ ರಾಮನಾಗಿಯೋ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಭಾರ್ಗವ ವಾಮನ ಕೃಷ್ಣ ರಾಮ ಬುದ್ಧ ಕಲ್ಕಿ, ಇದು ನಮಗೆ ಗೊತ್ತಿರುವಂತಹ ಪ್ರಸಿದ್ಧವಾದ ದಶಾವತಾರಗಳು. ಇನ್ನೂ ಎಷ್ಟು ರೂಪ ಉಂಟು? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತ ಸಹಸ್ರ ರೂಪಿಣೆ, ಅವಿಕಾರಣೆ ಸ್ಫುಟಂ ಅನಂತ ರೂಪಿಣೆ ಅಂತ ಹೇಳ್ತಾರೆ ಮಧ್ವ ವಿಜಯದಲ್ಲಿ. ಪಂಡಿತಾಚಾರ್ಯರು ತಮ್ಮ ಅನುಭವವನ್ನು ತೋಡಿಕೊಳ್ತಾರೆ. ಅನಂತ ರೂಪ ಉಂಟು ಭಗವಂತನಿಗೆ. ಯಾವ ರೂಪ ಕೂಡ ಅಪ್ಪ ಯಾರು ಅಮ್ಮ ಯಾರು? ಒಂದು ವೇಳೆ ಮೇಲ್ನೋಟಕ್ಕೆ ತೋರಿಸಿದರೂ ಕೂಡ ಇವನು ನಮ್ಮ ನಿಮ್ಮಂತೆ ಹುಟ್ಟಿದ ಅಂತ ಹೇಳಲಿಕ್ಕೆ ಎಲ್ಲಾದರೂ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ ಅಂತ ದಾಸರು ಒಂದು ಕಡೆ ಹೇಳ್ತಾರೆ. ಸ್ವದೇಶಿ ನಾನು, ಪರದೇಶಿ ನೀನು ಅಂತ ಹೇಳುವಾಗ ದಾಸರು, ನನಗೆ ಜಗನ್ಮಾತೆ ಲಕ್ಷ್ಮಿ ಎಂಬ ತಾಯಿ ಉಂಟು, ನಿನ್ನ ತಾಯಿ ಯಾರು, ನಿನ್ನ ಹೆತ್ತ ತಾಯಿ ಯಾರು ಅಂತ ತೋರಿಸು ಮಾರ ಒಮ್ಮೆ. ಆದರೆ ನೀನು ಪರದೇಶಿ, ನಾನು ಸ್ವದೇಶಿ ಅಂತ ರಾಜರು ಬಹಳ ಚಮತ್ಕಾರ ಮೇಲ್ನೋಟಕ್ಕೆ ಬೈದಂತೆ ಕಂಡರೂ ಕೂಡ, ಅದರಿಂದ ಭಗವಂತನ ಪಾರಮ್ಯ ಪ್ರತಿಯೊಬ್ಬ ಜೀವರಾಶಿಯನಿಗೂ ಅನುಭವಕ್ಕೆ ಬರುವ ರೀತಿಯಲ್ಲಿ ದಾಸರು ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಕೃಷ್ಣಾವತಾರವನ್ನು ಇಟ್ಟುಕೊಂಡೇ ತುಂಬ ತುಂಬ ಅದನ್ನು ಲೆಕ್ಕ ಮಾಡಿಕೊಂಡು ಹೋದರೆ ಲಕ್ಷ್ಮೀ ಶೋಭಾನೆಯಲ್ಲಿ ನಮಗೆ ಸಾಧ್ಯವೇ ಇಲ್ಲ. ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ, ಅಣು ರೋಮಕೂಪದಲ್ಲಿ ಆಳದ ಶ್ರೀಹರಿಯ. ಹೇಳ್ತಾರೆ ಒಂದೊಂದಲ್ಲ, ಒಂದೊಂದು ರೋಮದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಅಡಗಿಸಿದ್ದಾನೆ ಅಂತಂದರೆ ಎಷ್ಟು ರೋಮಕು ಭಗವಂತನದ್ದು! ಆ ರೋಮ ಅಲ್ಲ, ರೋಮಕೂಪ ಅಂತ ಹೇಳ್ತಾರೆ ವಾದಿರಾಜರು. ಆ ರೋಮಗಳ ಸಮೂಹ ಅಷ್ಟು. ಒಂದೊಂದು ರೋಮದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳು ಅಡಗಿಸಬೇಕು ಅಂತಾದರೆ ಅನೇಕ ಅನಂತ ರೋಮಕೂಪದಲ್ಲಿ ಎಷ್ಟು ಬ್ರಹ್ಮಾಂಡ ಅಡಗಲಿಕ್ಕೆ ಸಾಧ್ಯ ಉಂಟು? ಇಂಥ ಅನೇಕ ಬ್ರಹ್ಮಾಂಡಗಳನ್ನು ಅಡಗಿಸಿ ರೋಮಕೂಪದಲ್ಲಿ ಅಡಗಿಸಿಕೊಂಡಿರುವಂತಹ ಕೃಷ್ಣನನ್ನು ಅಡಗಿಸುವಂತಹ ಆ ಜನನಿಯ ಜಠರ ಎಂಥದ್ದು! ಹೇಗಿರಬೇಕು ಒಮ್ಮೆ ಆಲೋಚನೆ ಮಾಡುವ. ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಒಳಕೊಂಬುದೇ. ಅದರಿಂದ ರಾಜರಂತಾರೆ, ಉತ್ತರ ಕೊಡ್ತಾರೆ, ಯಾಕೆಂದರೆ ನಮಗೆ ಇಷ್ಟು ತಿಳುವಳಿಕೆ ಯಾಕೆಂದರೆ ನಾವು ನೋಡೇ ಇಲ್ಲ, ಅದ್ರ ಬಗ್ಗೆ ಪರಿವೇ ಇಲ್ಲ, ಅನುಭವಕ್ಕೆ ಬರೋದು ತುಂಬಾ ಕಷ್ಟ ಭಗವಂತನದ್ದು. ಆದ್ದರಿಂದ ರಾಜರೇ ಉತ್ತರ ಕೊಟ್ಬಿಡ್ತಾರೆ ಏನಂತ, ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ. ಭಗವಂತ ಹುಟ್ಟಿದ, ಜನ್ಮ ನಮ್ಮ ನಿಮ್ಮಂತೆ ಸಾಧ್ಯವಿಲ್ಲ, ಹೇಳಬೇಡಿ ಅಂತ ಸಜ್ಜನರಿಗೆ, ಮೋಕ್ಷವನ್ನು ಬಯಸುವಂತಹ ಯಾರಿರ್ತಾರೆ ಅವರಿಗೆಲ್ಲ ಒಂದು ಕಿವಿಮಾತನ್ನು ಹೇಳ್ತಾರೆ ರಾಜರು. ಆದ್ದರಿಂದ ಕೃಷ್ಣನಿಗೆ ಹಸಿ ತೃಷೆ, ಜರಮರಣಾದಿಗಳು, ಹುಟ್ಟು ಸಾವು ಯಾವುದೂ ಇಲ್ಲವಾದ್ದರಿಂದ, ಪ್ರಳಯ ಕಾಲದಲ್ಲಿ ಇಲ್ಲ ಅಂತಂದಮೇಲೆ ಯಾವ ಕಾಲದಲ್ಲಿ ಭಗವಂತನಿಗಿಲ್ಲ, ಆ ದೇಶದಲ್ಲಿ ಇಲ್ಲ ಅಂತಂದಮೇಲೆ ಯಾವ ದೇಶದಲ್ಲಿ ಭಗವಂತನಿಗೆ ದೋಷಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಏಕತ್ವ ನಿರ್ಣಿತವಾಗಿರ್ತಕ್ಕಂತಹ ವಿಚಾರ ಇದು. ಆದ್ದರಿಂದ ತಿಳಿದುಕೋ, ಇದನ್ನು ತಿಳ್ಕೊಂಡ್ರೆ ಸಾಕು. ಈ ರೀತಿ ಭಗವಂತ ಇಂಥವ ನೀನು ಅಂತ ತಿಳ್ಕೊಂಡ್ರೆ ಸಾಕು, ಆ ತಿಳುವಳಿಕೆ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾ, ಆ ಬ್ರಹ್ಮಾಂಡಗಳನ್ನು ಅಡಗಿಸಿಕೊಂಡು ರೋಮಕೂಪದಲ್ಲಿ ಅಡಗಿಸಿಕೊಂಡಿರುವಂತಹ ಭಗವಂತನನ್ನು ಒಳಕೊಂಬುವಂತಹ ಗರ್ಭ ಎಲ್ಲಿ ಸಾಧ್ಯ ಉಂಟು? ಹುಡುಕ್ಲಿಕ್ಕೆ ಹೋಗಬೇಡಿ. ಮತ್ತೆ ರಾಜರಂತಾರೆ, ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ನಮ್ಮ ನಿಮ್ಮಂತೆ ಹುಟ್ಟಿದ ಅಂತ ಅವರು ರಿಸರ್ಚ್ ಮಾಡಿ ನಮಗೆ ರಾಜರು ತಿಳಿಸಿಕೊಡ್ತಾರೆ. ಅದರಿಂದ ಭಗವಂತನಿಗೆ ಹುಟ್ಟು ಸಾವು ಯಾವುದೇ ದೋಷಗಳು, ಸರ್ವ ದೋಷಕ್ಕೆ ಸಿಲುಕ ಶ್ರೀಕೃಷ್ಣನೊಬ್ಬನೇ ಸಿಲುಕ ಎಂಬುದನ್ನು ನಿರ್ಣಯ ಮಾಡಿಕೊಡ್ತಾರೆ ರಾಜರು ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಂ ಅಸ್ತು.